ಎಸ್ಸಿಸಿ ಚಿಂತನಾ ಶಿಬಿರದ ನಿರ್ಣಯದ ಅನುಷ್ಠಾನ ಆಗಬೇಕು ಅನುಷ್ಠಾನ ಆಗಬೇಕು ಅಂದ್ರೆ ನಾವು ಕರ್ನಾಟಕ ರಾಜ್ಯದಲ್ಲಿ ಏನು ಮಾಡಬೇಕಪ್ಪ ಅಂತ ಕಾಂಗ್ರೆಸ್ ಇದೀಗ ರಾಜ್ಯದ ಮಟ್ಟದಲ್ಲಿ ಅನುಷ್ಠಾನವನ್ನ ಹೇಗೆ ಮಾಡಬೇಕು ಅಂತ ಪ್ಲಾನ್ ಮಾಡ್ಕೊಳ್ತಾ ಇದೆ ರಾಜ್ಯದಲ್ಲಿಯೂ ಆ ಒಂದು ಶಿಬಿರದಲ್ಲಿ ಆದಂತ ನಿರ್ಣಯಗಳನ್ನು ಜಾರಿ ಮಾಡಬೇಕು ಅನುಷ್ಠಾನ ಮಾಡಬೇಕು ಅಂತ ಹೇಳಿದ್ರೆ ನಮ್ಮ ಪ್ರಯತ್ನಗಳು ಹೇಗಿರಬೇಕು ಅಂತ ಕಾರ್ಯಕ್ರಮವನ್ನು ಹಾಕೊಳ್ಳಬೇಕು ಅಂತ ಹೇಳಿ ಆ ನಿಟ್ಟಿನಲ್ಲಿ ಒತ್ತುಕೊಡುವ ದೃಷ್ಟಿಯಿಂದ ಎಸಿಸಿ ನಿರ್ಣಯಗಳನ್ನು ಜಾರಿ ಮಾಡಬೇಕು ಅಂತ ರಾಜ್ಯ ಕಾಂಗ್ರೆಸ್ ರೆಡಿ ಆಗ್ತಾ ಇದೆ ಜೂನ್ 1 ಮತ್ತು 2ನೇ ತಾರೀಕಿನಂದು ಬೆಂಗಳೂರಲ್ಲಿ ಸಮಾವೇಶವನ್ನು ಕೂಡ ಹಮ್ಮಿಕೊಂಡಿದೆ ರಾಜ್ಯ ಮಟ್ಟದ ಚಿಂತನ ಸಮಾವೇಶದ ಆಯೋಜನೆ ರಾಜ್ಯ ಮಟ್ಟದಲ್ಲಿ ಈಗ ಅಲ್ಲಿ ಶಿಬಿರ ಆಯಿತು ಅಲ್ಲಿ ದೇಶದ ಮಟ್ಟದಲ್ಲಿ ಯಾವ ರೀತಿ ಪ್ಲಾನ್ ಆಗಬೇಕು ಜೋಡೋ ಭಾರತ ಅಂದರೆ ಹೇಗೆ ಯಾವ ಇಶ್ಯೂ ಇಟ್ಕೊಂಡು ನಾವು ಪ್ರತಿಭಟನೆಗಳನ್ನು ಮಾಡಬೇಕಾಗುತ್ತೆ ಯಾವ ಇಶ್ಯೂಗಳನ್ನು ಜನಗಳಿಗೆ ತಲುಪಿಸಬೇಕಾಗುತ್ತೆ ಯಾವ್ಯಾವ ಇಶ್ಯೂಯಿಂದ ಜನಗಳಿಗೆ ಹಾನಿಯಾಗಿದೆ ಅವರ ಬದುಕು ಕಷ್ಟ ಆಗಿದೆ ಬೆಲೆ ಏರಿಕೆ ಯಾಕಾಯಿತು ಯಾವ ರೀತಿಯಲ್ಲಿ ಜನಗಳಿಗೆ ಇದನ್ನು ಅರ್ಥೈಸಬೇಕಾಗುತ್ತೆ ಇಂತ ಎಲ್ಲ ಪ್ಲಾನ್ ಇತ್ತಲ್ಲ ಅದನ್ನು ರಾಜ್ಯ ಮಟ್ಟದಲ್ಲಿ ಅನುಷ್ಠಾನ ಮಾಡೋದು ಹೇಗೆ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಸಮಾವೇಶವನ್ನು ರಾಜ್ಯದಲ್ಲೂ ಕೂಡ ಹಾಕೊಂಡಿದ್ದಾರೆ ಶಿಬಿರದಲ್ಲಿ ಉದಯಪುರದ ನಿರ್ಣಯಗಳ ಅನುಷ್ಠಾನ ಆಗಬೇಕು ಸಮಾವೇಶದಲ್ಲಿ ರಾಜ್ಯ ನಾಯಕರಿಗೆ ಜವಾಬ್ದಾರಿ ಹಂಚಿಕೆ ಆಗಬೇಕು ರಾಷ್ಟ್ರ ಮಟ್ಟದಲ್ಲಿ ಅಲ್ಲೆಲ್ಲ ಹಂಚಿಕೊಂಡ್ರೆ ದಿಗ್ವಿಜಯ್ ಸಿಂಗ್ ಅವರು ಅಥವಾ ರಾಹುಲ್ ಗಾಂಧಿ ಅವರು ಅಥವಾ ಬೇರೆ ನಾಯಕರುಗಳು ಅಲ್ಲಿ ಹಂಚಿಕೊಂಡ್ರೆ ರಾಜ್ಯ ಮಟ್ಟದಲ್ಲಿ ಯಾರ್ಯಾರು ಪಕ್ಷದ ಪುನಶ್ಚೇತನ ಬಲವರ್ಧನೆಗೆ ಹೊಣೆಗಾರಿಕೆಯನ್ನು ವಹಿಸಲಾಗುತ್ತೆ ಜೋಡೋ ಭಾರತ್ ಯಾತ್ರೆ ಯಶಸ್ವಿಗೆ ಕಾಯಕಲ್ಪ ಕೂಡ ಬೇಕಾಗುತ್ತೆ ಕಾರ್ಯಕಲ್ಪ ಕೂಡ ಬೇಕಾಗುತ್ತೆ ರಾಜ್ಯ ಸಮಾವೇಶದಲ್ಲಿ ರೂಪುರೇಷೆ ಬಗ್ಗೆ ರಣತಂತ್ರವನ್ನು ರೂಪಿಸಲಾಗುತ್ತೆ ರಾಷ್ಟ್ರೀಯ ಮಟ್ಟದಲ್ಲಿ ಜೋಡೋ ಭಾರತ ಆಯೋಜನೆ ಆಗ್ತಾ ಇದೆ ಮೊದಲನೇದಾಗಿ ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೆ ಯಾತ್ರೆ ನಂತರ ಪೋರ್ಬಂದರ್ನಿಂದ ಚಂಪಾರಣ್ವರೆಗೂ ಕೂಡ ಯಾತ್ರೆಯನ್ನು ಮಾಡಬೇಕು ಅಂತ ಪ್ಲಾನ್ ಇದೆ ಯಾತ್ರೆ ಮೂಲಕ ಜನರನ್ನು ಒಟ್ಟುಗೂಡಿಸ್ತಕ್ಕಂಥ ಚಿಂತನೆ ನಡೆದಿದೆ ಇಲ್ಲಿ ಕಾಂಗ್ರೆಸ್ನ ತತ್ವ ಸಿದ್ಧಾಂತಗಳತ್ತ ಜನಗಳನ್ನು ಎಳೆದು ತರಬೇಕು ಜನಗಳನ್ನು ಅಟ್ರ್ಯಾಕ್ಟ್ ಮಾಡಬೇಕು ಹೀಗಾಗಿ ಭಾರತ್ ಜೋಡೋ ಯಾತ್ರೆ ಯಶಸ್ವಿಗೆ ಕಾರ್ಯತಂತ್ರವನ್ನು ಮಾಡಲಾಗ್ತಾ ಇದೆ ಕೇಳಿಸ್ಕೊಳ್ಳಿಕೆ ಇದೀಗ ಶಿವಕುಮಾರ್ ಜೋಹಳ್ಳಿ ಇದ್ದಾರೆ ಶಿವಕುಮಾರ್ ಜೋಹಳ್ಳಿ ಈಗ ಜೋಡೋ ಭಾರತ ಎನ್ನುವ ಒಂದು ಪರಿಕಲ್ಪನೆ ಆ ನಿಟ್ಟಿನಲ್ಲಿ ಕಾಂಗ್ರೆಸ್ ಸಾಕಷ್ಟು ಪ್ಲಾನನ್ನು ಮಾಡ್ಕೊಳ್ತಾ ಇದೆ ಇದನ್ನು ರಾಜ್ಯದಲ್ಲಿ ಅನುಷ್ಠಾನಕ್ಕೆ ತರಬೇಕು ಅಂದರೆ ಈಗ ಅಲ್ಲಿ ದಿಗ್ವಿಜಯ್ ಸಿಂಗ್ ಅವರು ಅಥವಾ ರಾಹುಲ್ ಗಾಂಧಿ ಅವರು ಬೇರೆ ಬೇರೆ ತಂಡಗಳಿಗೆ ಸಾರಥ್ಯವನ್ನು ವಹಿಸಿದ್ದಾರೆ ಚಿದಂಬರಂ ಅವರು ಸ್ಟೇಟ್ ಅಂತ ಬಂದಾಗ ಸ್ಟೇಟ್ ಅಂತ ಬಂದಾಗ ಇಲ್ಲಿ ನಾಯಕತ್ವ ಹೇಗೆ ಯಾರ್ಯಾರಿಗೆ ಯಾವ ಜವಾಬ್ದಾರಿಯನ್ನು ಕೊಡ್ತಕ್ಕಂಥ ಚಾನ್ಸಸ್ ಇದೆ ಮತ್ತು ಜೂನ್ನಲ್ಲಿ ಏನು ಸಮಾವೇಶವನ್ನು ಹಮ್ಮಿಕೊಂಡಿದ್ದಾರೆ ಅದರ ಮೂಲ ಆಶಯಗಳೇನಿರ್ತವೆ ಅಂತ ರಮಕಾಂತ್ ಈಗಾಗಲೇ ರಾಜಸ್ಥಾನದ ಉದಯಪುರದಲ್ಲಿ ಕಾಂಗ್ರೆಸ್ ಚಿಂತನಾ ಸಮಾವೇಶವನ್ನು ನಡೆಸಲಾಗಿದೆ ಏಕೆಂದರೆ ಅಲ್ಲಿ ಸೊರಗಿರುವಂತಹ ಪಕ್ಷಕ್ಕೆ ಪುನಶ್ಚೇತನವನ್ನು ಕೊಡಬೇಕು ಮತ್ತು ಯಾವ ರೀತಿಯಾಗಿ ಬಲವರ್ಧನೆಯನ್ನು ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸಾಕಷ್ಟು ಚರ್ಚೆ ಆಯಿತು 3 ದಿನಗಳ ಕಾಲ ನಂತರ ಪ್ರಶಾಂತ್ ಕಿಶೋರ್ ಅವರು ಏನಿದ್ದರು ಅವರ ಒಂದು ಸಲಹೆಗಳನ್ನು ಆಧರಿಸಿ ಕೆಲವೊಂದಷ್ಟು ಅನುಷ್ಠಾನಕ್ಕೆ ಕ್ರಮಗಳನ್ನು ಅನುಷ್ಠಾನಕ್ಕೆ ಈಗಾಗಲೇ ತರಲಾಗ್ತಾ ಇದೆ ಕಮಿಟಿಗಳನ್ನು ರಚನೆ ಮಾಡಲಾಗ್ತಾ ಇದೆ ಜೊತೆಗೆ ಪದಾಧಿಕಾರಿಗಳ ನೇಮಕದಲ್ಲಿ ಚುನಾವಣೆಗಳನ್ನು ಮಾಡಲಾಗ್ತಾ ಇದೆ ಸೊ ಅದೇ ಕಲ್ಪನೆ ಅಂದರೆ ಅಲ್ಲಿ ಯಾವ ನಿರ್ಣಯಗಳನ್ನು ತೆಗೆದುಕೊಳ್ಳಲಾಗಿತ್ತು ಅದನ್ನು ರಾಜ್ಯದಲ್ಲಿ ಅನುಷ್ಠಾನ ಮಾಡುವ ಬಗ್ಗೆ ಜೂನ್ 1 ಮತ್ತು 2ರಂದು ಇಲ್ಲೂ ಕೂಡ ಬೆಂಗಳೂರಿನಲ್ಲಿ ಸಮಾವೇಶವನ್ನು ಕರೆಯಲಾಗಿದೆ ಚಿಂತನಾ ಶಿಬಿರವನ್ನು ಕಾಂಗ್ರೆಸ್ ಪಕ್ಷ ಇಟ್ಕೊಂಡಿದೆ ಈಗಾಗಲೇ ಆ ಪಕ್ಷದಲ್ಲಿ ಅಂದರೆ ಅಲ್ಲಿ ತೆಗೆದುಕೊಂಡಿರುವಂತಹ ನಿರ್ಣಯಗಳನ್ನು ನಾವು ಯಾವ ರೀತಿಯಾಗಿ ಇಲ್ಲಿ ಅನುಷ್ಠಾನವನ್ನು ಮಾಡಬಹುದು ಜೊತೆಗೆ ಜೋಡೋ ಭಾರತ್ ಯಾತ್ರೆ ಏನಿದೆ ಅದನ್ನು ಕನ್ಯಾಕುಮಾರಿಯಿಂದ ಕಾಶ್ಮೀರ ಹಾಗೆ ಪೋರ್ಬಂದರಿಂದ ಚಂಪಾರಣ್ವರೆಗೆ ಯಾತ್ರೆಯನ್ನು ಏನು ಮಾಡಿದುಕೊಟ್ಟಿದ್ದಾರೆ ಅದಕ್ಕೆ ಪೂರಕವಾಗಿ ರಾಜ್ಯದಲ್ಲಿ ಹಾದು ಹೋಗುವಂಥ ಸಂದರ್ಭದಲ್ಲಿ ನಾವು ಇವರ ಯಾತ್ರೆಯನ್ನು ಯಾವ ರೀತಿಯಾಗಿ ಯಶಸ್ವಿಗೊಳಿಸಬೇಕು ಬೂತ್ ಮಟ್ಟ ಬ್ಲಾಕ್ ಮಟ್ಟ ತಾಲೂಕು ಮಟ್ಟ ಜಿಲ್ಲಾ ಮಟ್ಟದಲ್ಲಿ ಪಕ್ಷವನ್ನು ಯಾವ ರೀತಿಯಾಗಿ ಬಲವರ್ಧನೆಯನ್ನು ಮಾಡಬೇಕು ಸೊರಗಿರುವಂತಹ ಪಕ್ಷಕ್ಕೆ ಯಾವ ರೀತಿಯಾಗಿ ನಾವು ಪುನಶ್ಚೇತನವನ್ನು ಕಲ್ಪಿಸಬಹುದು ಜೊತೆಗೆ ನಿಷ್ಠಾವಂತರು ಪ್ರಾಮಾಣಿಕ ಕಾರ್ಯಕರ್ತರನ್ನು ಪಡೆಯನ್ನು ಕಟ್ಟೋದು ಹೇಗೆ ಅನ್ನುವಂಥ ನಿಟ್ಟಿನಲ್ಲಿ ಈ ಚಿಂತನಾ ಶಿಬಿರದಲ್ಲೂ ಕೂಡ ಸಾಕಷ್ಟು ಚರ್ಚೆಗಳಾಗಲಿದೆ ಈಗಾಗಲೇ ಇದಕ್ಕೆ ಪೂರಕವಾಗಿ ಕೆಲವು ನಾಯಕರಿಗೆ ಒಂದು ಜವಾಬ್ದಾರಿಯನ್ನು ಕೊಡೋದಕ್ಕೆ ಅವತ್ತಿನ ಶಿಬಿರದಲ್ಲಿ ನಿರ್ಧಾರವನ್ನು ಕೂಡ ತೆಗೆದುಕೊಳ್ಳಲಾಗಿದೆ ಈಗ ಬಿ ಕೆ ಹರಿಪ್ರಸಾದ್ ಪ್ರಿಯಾಂಕರಿಗೆ ಸೇರಿದಂತೆ ಬಹುತೇಕ ನಾಯಕರಿಗೆ ಈಗಾಗಲೇ ಒಂದು ಪಟ್ಟಿಯನ್ನು ಕೂಡ ಈಗಾಗಲೇ ಇವತ್ತು ಬಿಡುಗಡೆಯನ್ನು ಮಾಡಿದೆ ಅಂದರೆ ಜೂನ್ 1 ಮತ್ತು 2ರಂದು ನಡೆಯುವಂಥ ಒಂದು ಚಿಂತನಾ ಶಿಬಿರ ಏನಿದೆ ಅದಕ್ಕೆ ಪೂರಕವಾಗಿ ಪೂರ್ವಭಾವಿಯಾಗಿ ಆ ಸಮಾವೇಶವನ್ನು ಯಶಸ್ವಿ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈಗ ಒಂದು ಪಟ್ಟಿಯನ್ನು ರೆಫರ್ ರಿಲೀಸ್ ಮಾಡಿರುವಂಥದ್ದು ಈ ಪಟ್ಟಿಯಲ್ಲಿರುವಂತಹ ಸದಸ್ಯರು ಆ ಕಾರ್ಯಕ್ರಮಗಳನ್ನು ಅನುಷ್ಠಾನಕ್ಕೆ ತರಬೇಕಾಗತ್ತೆ ಚಿಂತನಾ ಶಿಬಿರದಲ್ಲಿ ಮತ್ತಷ್ಟು ಯಾತ್ರೆಗೆ ಸಂಬಂಧಪಟ್ಟಂತೆ ಕಾರ್ಯಕ್ರಮಗಳನ್ನು ಅನುಷ್ಠಾನ ಮಾಡೋದಕ್ಕೆ ಕೂಡ ಕೆಲವರಿಗೆ ಹೊಣೆಗಾರಿಕೆಯನ್ನು ಕೊಡುವಂಥ ಒಂದು ಸಾಧ್ಯತೆಗಳು ಕೂಡ ಇದೆ ರಮಕಾಂತ್ ಈಗ ಕಾಂಗ್ರೆಸ್ ಪಕ್ಷವನ್ನು ಇಲ್ಲಿ ರಾಜ್ಯ ಮಟ್ಟದಲ್ಲಿ ನಾವು ಯಾವ ರೀತಿಯಾಗಿ ಬಲವರ್ಧನೆಯನ್ನು ಮಾಡಬೇಕು ಯಾವ ರೀತಿಯಾಗಿ ಪಕ್ಷವನ್ನು ಸದೃಢ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಉದಯಪುರದಲ್ಲಿ ತೆಗೆದುಕೊಂಡಿರುವಂತಹ ನಿರ್ಣಯಗಳು ಏನಿತ್ತು ಅದನ್ನು ಇಲ್ಲಿ ಅನುಷ್ಠಾನ ಮಾಡುವ ಬಗ್ಗೆ ಮತ್ತು ಜೋಡೋ ಭಾರತ್ ಯಾತ್ರೆ ಏನಿತ್ತು ಅದನ್ನು ಸಂಪೂರ್ಣವಾಗಿ ಯಶಸ್ವಿ ಮಾಡಬೇಕು ರಾಜ್ಯದಲ್ಲಿ ಹಾದು ಹೋಗುವಂಥ ಸಂದರ್ಭದಲ್ಲಿ
ಅದನ್ನ ಯಶಸ್ವಿಪಡಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಈ ಒಂದು ಶಿಬಿರದಲ್ಲಿ ಚರ್ಚೆಗಳಾಗಲಿದೆ ನಂತರ ನಿರ್ಣಯಗಳನ್ನು ಕೂಡ ತೆಗೆದುಕೊಳ್ಳಲಾಗುತ್ತೆ ಓಕೆ ಥ್ಯಾಂಕ್ ಯು ಶಿವು ಥ್ಯಾಂಕ್ ಯು